ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇತ್ತೀಚೆಗೆ ಪೇಪರಲ್ಲಿ ನಮ್ಮ ಪಾಸ್ಪೋರ್ಟಿನ ಸ್ಟ್ರೆಂತ್ ಎಷ್ಟಿದೆ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋವಂಥದ್ದು ಒಂದು ಪಟ್ಟಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳ ಪಾಸ್ಪೋರ್ಟು ಯಾವ ಯಾವ ಒಂದು ಸ್ಟ್ರೆಂತ್ ಹೊಂದಿದೆ ಅನ್ನೋವಂಥದ್ದು ಪಟ್ಟಿಯನ್ನು ಬಿಡುಗಡೆ ಮಾಡ್ತು. ನಾವು ಆಗಿಂದಾಗ್ಗೆ ಇಂಥ ಪಟ್ಟಿಗಳನ್ನ ನೋಡ್ತಾ ಇರ್ತೀವಿ. ಪಾಸ್ಪೋರ್ಟ್ ಸ್ಟ್ರೆಂತ್ ಬಗ್ಗೆ ಬರುತ್ತೆ, ಡೆಮೋಕ್ರಸಿ ಇಂಡೆಕ್ಸ್ ಬಗ್ಗೆ ಬರ್ತಾ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಂತೇಳಿ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಒಂದು ಅದನ್ನು ಟ್ರಾನ್ಸ್ಪರೆನ್ಸಿ ಯಾವ್ಯಾವ ದೇಶದಲ್ಲಿ ಹೇಗಿದೆ ಅನ್ನೋದನ್ನು ಕೊಡ್ತಾ ಇರುತ್ತೆ. ಇಂಥ ಎಲ್ಲ ವರದಿಗಳು ಬಂದಾಗ ನಾವು ನೋಡಿದಾಗ ನಮ್ಮ ಭಾರತದ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ಲ ಅನ್ನೋವಂಥದ್ದನ್ನು ನಾವು ಆವಾಗ ನೋಡ್ತಾ ಇರ್ತೀವಿ. ಆದರೆ ಇದೇ ಸಮಯದಲ್ಲಿ ನಾವು ಮೀಡಿಯಾದಲ್ಲಿ ಟಿ ವಿಯನ್ನು ಆನ್ ಮಾಡಿ ನೋಡಿದರೆ ನಾವು ಭಾರತ ವಿಶ್ವಗುರು ಆಗಿಬಿಟ್ಟಿದ್ದೀವಿ, ಪ್ರಪಂಚದಲ್ಲಿ ನಾವು ನಂಬರ್ ಒನ್ ಆಗಿಬಿಟ್ಟಿದ್ದೀವಿ. ಮೋದಿಯವರು ಹೇಳಿದರೆ ಯುದ್ಧಗಳು ಕೂಡ ನಿಂತು ಹೋಗ್ತವೆ. ಭಾರತದಿಂದ ಭಾರತದ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ದಾಗ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಮೋದಿಯವರು ಪುಟಿನ್ಗೆ ಹೇಳಿಬಿಟ್ಟು ಯುದ್ಧವನ್ನೇ ನಿಲ್ಲಿಸಿದ್ರು. ಈ ರೀತಿ ಎಲ್ಲ ವರದಿಗಳನ್ನ ನೋಡ್ತೀವಿ. ನಾವು ವಿಶ್ವದಲ್ಲಿ ನಮ್ಮ ಒಂದು ತುತ್ತೂರಿ ನಡೀತಾ ಇದೆ. ಭಾರತ ಹೇಳಿತು ಅಂತಂದರೆ ಎಲ್ಲ ಭಾರತ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ದೇಶದ ಅಧ್ಯಕ್ಷರು ಕೂಡ ನಿಂತು ಕೇಳ್ತಾರೆ ಅನ್ನುವಂಥದ್ದು ಒಂದು ವಿಷಯವನ್ನು ನಾವು ಪತ್ರಿಕೆಗಳಲ್ಲಿ ಆಗ ನೋಡ್ತಾನೇ ಇರ್ತೀವಿ. ಇದು ಯಾವುದು ಸರಿ, ಈ ಇಂಥ ಸಂಸ್ಥೆಗಳು ಮಾಡ್ತಿರುವಂಥ ವರದಿಗಳು ಸರಿನಾ, ಅಥವಾ ಈ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಭಾರತದ ಬಗ್ಗೆ ಹೇಳ್ಕೊಳ್ತಾ ಇರೋಂಥದ್ದು ಸರಿನಾ ಅನ್ನೋಂಥದ್ದನ್ನು ನಾವು ಒಂದು ಸ್ವಲ್ಪ ವಿಶ್ಲೇಷಣೆ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, G20 ಸಮ್ಮಿಟ್ ಆಯಿತು. ಆದಾಗ G20 ದೇಶದ ಅಧ್ಯಕ್ಷರುಗಳೆಲ್ಲ ಭಾರತಕ್ಕೆ ಬಂದಿದ್ದರು. ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತು ಮತ್ತು ಸಮ್ಮಿಟ್ ನಡೀತು. ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಆದವು. ಅದರ ಬಗ್ಗೆ ದಿನ ಪುಂಖಾನುಪುಂಖವಾಗಿ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಬಂತು. ಭಾರತದಲ್ಲಿ ಇದಕ್ಕಿಂತ ಮುಂಚೆ ಯಾವುದೂ ಈ ರೀತಿಯ ಸಮ್ಮಿಟ್ ಆಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಪತ್ರಿಕೆಗಳು ಮೀಡಿಯಾದಲ್ಲಿ ಇದ್ರ ಬಗ್ಗೆ ವರದಿಗಳನ್ನ ನೀವೆಲ್ಲ ನೋಡಿರ್ತೀರಿ. ಮತ್ತು ಭಾರತದ ಪ್ರಧಾನಿಯವರಿಗೆ ಎಲ್ಲ ರಾಷ್ಟ್ರ ಪ್ರಧಾನಿಗಳು ಕೂಡ ಭಾಳ ಮಹತ್ವವನ್ನು ಕೊಡ್ತಾರೆ ಅನ್ನೋಂಥದ್ದನ್ನು ಒತ್ತಿ ಅದನ್ನು ಹೇಳುವ ಪ್ರಯತ್ನವನ್ನು ಎಲ್ಲ ಮೀಡಿಯಾಗಳು ಕೂಡ ಮಾಡಿದವು. ಆದರೆ ಇದಾದ ಕೆಲವೇ ದಿನಗಳಲ್ಲಿ ವಾಪಸ್ ಹೋದ ತಕ್ಷಣ ಕೆನಡಾದವರು ನಿಜ್ಜರವರ ಹತ್ಯೆ ಕುರಿತಂತೆ ಭಾರತಕ್ಕೆ ಮುಜುಗರ ಉಂಟಾಗುವಂಥ ಒಂದು ಹೇಳಿಕೆಯನ್ನು ತಮ್ಮ ಪಾರ್ಲಿಮೆಂಟ್ನಲ್ಲೇ ನೀಡಿದರು. ಮತ್ತು ಇದರಿಂದಾಗಿ ಕೆನಡಾ ಮತ್ತು ಭಾರತದ ನಡುವೆ ವಿದೇಶಾಂಗ ವಿಷಯಗಳ ಕುರಿತಂತೆ ಬಹುದೊಡ್ಡ ಒಂದು ಬಿರುಕು ಉಂಟಾಯಿತು. ಆ ಬಿರುಕನ್ನು ಇನ್ನೂ ಮುಚ್ಚಲಿಕ್ಕೋಸ್ಕರ ಈಗಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಸಮಯದಲ್ಲಿ ಅಮೆರಿಕದಲ್ಲೂ ಕೂಡ ಇದೇ ರೀತಿಯ ಒಂದು ಹತ್ಯೆ ಸಂಚನ ಭಾರತದ ಸರ್ಕಾರ ಮಾಡ್ತಾ ಇದೆ ಅಂತೇಳ್ಬಿಟ್ಟು ಒಂದು ಆರೋಪ ಬಂತು. ಅಲ್ಲಿಯ ಒಂದು ಕೋರ್ಟಲ್ಲಿ ಒಂದು ನಮ್ಮ ಭಾರತದ ಅಧಿಕಾರಿಗಳ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಯಿತು. ಇದರ ಬಗ್ಗೆ ಅಲ್ಲಿಯ ಪ್ರಧಾನಮಂತ್ರಿಗಳು, ಅಲ್ಲಿಯ ರಾಷ್ಟ್ರಪತಿಗಳು ಮತ್ತು ಅವರ ವಿದೇಶಾಂಗ ಕಾರ್ಯದರ್ಶಿಗಳು ಹೇಳಿಕೆಯನ್ನು ಸಹ ನೀಡಿದರು. ಇದು ಆಗಿ ಭಾರತಕ್ಕೆ ಭಾಳಷ್ಟು ಮುಜುಗರವನ್ನು ಉಂಟು ಮಾಡಿತು. ಇತ್ತೀಚೆಗೆ ಮಾಲ್ಡೀವ್ಸ್ ವಿರುದ್ಧ ಭಾರತದ ಮೀಡಿಯಾಗಳಲ್ಲಿ ಒಂದು ಅಭಿಯಾನ ಹೊರಡ್ತು. ಅವ್ರಿಗಿಂತ ನಮ್ಮ ಲಕ್ಷದ್ವೀಪ್ ಭಾಳ ಚೆನ್ನಾಗಿದೆ, ಮಾಲ್ಡೀವ್ಸ್ನಲ್ಲಿರುವಂಥ ಬೀಚ್ಗಳಿಗಿಂತ ನಮ್ಮ ಲಕ್ಷದ್ವೀಪ್ ಭಾಳ ಸುಂದರವಾಗಿದೆ, ಎಲ್ಲ ಭಾರತೀಯ ನಾಗರಿಕರು ಇನ್ಮೇಲೆ ಮಾಲ್ಡೀವ್ಸ್ಗೆ ಹೋಗೋದ್ರ ಬದಲು ಲಕ್ಷದ್ವೀಪಿಗೆ ಬಂದರೆ ಭಾಳ ಚೆನ್ನಾಗಿ ಪರಿಸರವನ್ನು ಎಂಜಾಯ್ ಮಾಡ್ಬೋದು ಅನ್ನುವಂಥದ್ದೊಂದು ವಿಡಿಯೋಗಳು, ವಾಟ್ಸಪ್ ಮೆಸೇಜ್ಗಳು, ಟ್ವಿಟರಲ್ಲಿ ಎಲ್ಲ ಕಡೆ ಹರಿದಾಡ್ತು. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಆಯಿತು. ಇದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಇರುವಂಥ ವಿದೇಶಾಂಗ ಒಂದು ಸಂಬಂಧ ಏನಿತ್ತು ಅದು ಕಡಿದು ಹೋಗುವ ಮಟ್ಟಕ್ಕೂ ಕೂಡ ಇದು ಹೋಯಿತು. ಅಲ್ಲಿಯ ಕೆಲವು ರಾಜಕಾರಣಿಗಳು ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಮತ್ತು ಇಲ್ಲೂ ಕೂಡ ಅದ್ರ ಬಗ್ಗೆ ಭಾಳ ಕೆಟ್ಟದಾಗಿ ಆಯಿತು. ಇದೇ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಇದೇ ಉಪಯೋಗವನ್ನು ತೆಗೆದುಕೊಂಡು ಚೈನಾ ಜೊತೆಗೆ ತನ್ನ ಸಂಬಂಧವನ್ನು ಇನ್ನೂ ಗಾಢಗೊಳಿಸ್ಕೊಳ್ತು. ಇದರ ಪರಿಣಾಮವಾಗಿ ಚೈನಾದಿಂದ ಒಂದು ರಿಸರ್ಚ್ ವೆಸಲ್ ಬಂದುಬಿಟ್ಟು ಮಾಲ್ಡೀವ್ಸಲ್ಲಿ ನಿಂತು ಅಲ್ಲಿ ಭಾರತದ ವಿರುದ್ಧ ಬೇಹುಗಾರಿಕೆ ಮಾಡಲಿಕ್ಕೆ ಅನುಕೂಲವಾಗುವಂಥ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿಕೊಳ್ಳೋ ಹಂತಕ್ಕೂ ಕೂಡ ಇದೋಯಿತು. ಇದು ಮೀಡಿಯಾಗಳು ಭಾರತವನ್ನು ಬಹಳ ಒಳ್ಳೆಯ ರಾಷ್ಟ್ರ ಅಂತ ಬಿಂಬಿಸುವ ಒಂದು ಭರಾಟೆಯಲ್ಲಿ ಬೇರೆ ರಾಷ್ಟ್ರಗಳನ್ನು, ಬೇರೆ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಆ ರಾಷ್ಟ್ರಗಳ ಒಂದು ಪರಿಸ್ಥಿತಿಯನ್ನು ಗೌಣ ಮಾಡಿಬಿಟ್ಟು ಹೇಳುವಂಥ ಒಂದು ಈ ನೀತಿ ಏನಿದೆ ಇದು ಬೆಳೀತಾನೇ ಇದೆ. ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲರಿಗೂ ಇದೇ ಸಮಯದಲ್ಲಿ ಜ್ಞಾಪಕ ಇರ್ಬೋದು, ಕಂಗನಾ ರಾನಾವತ್ ಅಂತ ಹೇಳಿಬಿಟ್ಟು ಒಬ್ಬ ನಟಿ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ 2014ರಲ್ಲಿ, ಅದಕ್ಕಿಂತ ಮುಂಚೆ ನಮಗೆ ಭಿಕ್ಷೆ ರೂಪದಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಸೊತ್ತು 2014ರ ನಂತರ ಭಾರತ ಅಭೂತಪೂರ್ವವಾಗಿ ಸಾಧನೆಯನ್ನು ಮಾಡಿದೆ ಅನ್ನೋ ರೀತಿಯಲ್ಲಿ ಸುಮಾರು ಹೇಳಿಕೆಗಳನ್ನು ಕೊಟ್ಟರು. ಇದನ್ನು ಭಾಳ ಜನ ಇದನ್ನು ಬಿಂಬಿಸ್ಕೊಂಡು ಇದನ್ನೇ ದೊಡ್ಡದು ಮಾಡಿಕೊಂಡು ಹೇಳ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಆದರೆ ಇದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವಂಥ ಸರ್ವೆಗಳು, ವರದಿಗಳು ಏನನ್ನು ಹೇಳ್ತಾ ಇದ್ದಾವೆ, ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿ ಭಾರತದ ಬಗ್ಗೆ
ಯಾವ ಚಿತ್ರಣ ಬಿಂಬಿತವಾಗ್ತಿದೆ ಮತ್ತು ಅವು ಏನನ್ನು ನೋಡ್ತವೆ ಅನ್ನೋಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಈಗ ಇತ್ತೀಚೆಗೆ ಬಂದಂಥ ಪಾಸ್ಪೋರ್ಟ್ ಸ್ಟ್ರೆಂತ್ ಇಂಡೆಕ್ಸ್ ಏನು ಬಂದಿದೆಯಲ್ಲ, ಅದು ತನ್ನ ವರದಿಯನ್ನು ನೀಡಿದೆ. ಅದರಲ್ಲಿ ಭಾರತದ ಸ್ಟ್ರೆಂತ್ ಪ್ರಪಂಚದ ಇಲ್ಲಿರುವಂಥ ಅವರು ಸರ್ವೆ ಮಾಡಿರುವಂಥ ರಾಷ್ಟ್ರಗಳ ಪೈಕಿ 85ನೇ ಸ್ಥಾನವನ್ನು ಭಾರತಕ್ಕೆ ನೀಡಿದೆ. 2014ರಲ್ಲಿ ಇದು 74ನೇ ಸ್ಥಾನದಲ್ಲಿತ್ತು ಭಾರತದ ಪಾಸ್ಪೋರ್ಟು, ಈಗ ಅದು 85ನೇ ಸ್ಥಾನಕ್ಕೆ ಕುಸಿದಿದೆ. 2014ರಿಂದ ನಿಧಾನವಾಗಿ 75, 76, 78 ಈ ರೀತಿ ಬಂದು ಈಗ 85ಕ್ಕೆ ನಿಂತಿದೆ. 2024ರ ಪಟ್ಟಿಯಲ್ಲಿ ನಾವು 85ನೇ ಸ್ಥಾನದಲ್ಲಿದ್ದೀವಿ. ಒಂದನೇ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು, 1, 2, 3ರಲ್ಲಿರುವಂಥ ರಾಷ್ಟ್ರಗಳು ಯಾವಂದರೆ, ಯಾವ ದೇಶದ ಪಾಸ್ಪೋರ್ಟಿಗೆ ಎಲ್ಲೂ ಕೂಡ ವೀಸಾ ಬೇಕಾಗಲ್ಲ, ಯಾವ ರಾಷ್ಟ್ರಗಳಿಗೂ ಕೂಡ ಅವು ತಾವು ಯಾವುದೇ ನಿರ್ಬಂಧ ಇಲ್ಲದೆ ಜನಗಳು ಹೋಗ್ಬೋದು ಬರ್ಬೋದು ಅನ್ನುವಂಥ ಒಂದು ವಾತಾವರಣ ಉಂಟಾಗಿರುತ್ತೆ. ಮತ್ತು ಆ ಪಾಸ್ಪೋರ್ಟನ್ನು ಎಷ್ಟು ಏರ್ಪೋರ್ಟ್ಗಳಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಗೌರವಿಸ್ತಾರೆ, ಅದರ ಆಧಾರದಲ್ಲಿ ಈ ಪಾಸ್ಪೋರ್ಟ್ ಸ್ಟ್ರೆಂತ್ ರ್ಯಾಂಕಿಂಗನ್ನು ಮಾಡಲಾಗುತ್ತೆ. ಅದರಲ್ಲಿ ಭಾರತ 85ನೇ ಸ್ಥಾನದಲ್ಲಿದೆ. ಇದು ವಾಸ್ತವಿಕ ಒಂದು ಸತ್ಯ. ಇದನ್ನು ನಾವು ನೋಡಿಕೊಂಡಾಗ ಭಾರತ ಖಂಡಿತವಾಗಿ ಕಳೆದ ಈ ವರ್ಷದಲ್ಲಿ 6 ರಾಷ್ಟ್ರಗಳು ಹೆಚ್ಚುವರಿಯಾಗಿ ನಮಗೆ ವೀಸಾ ಬೇಕಾಗಿಲ್ಲ ಅಂತ ಹೇಳಿದ್ದಾವೆ. ಆದರೆ ಇದೇ ಸಮಯದಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ, ಈಗ ಗ್ಲೋಬಲ್ ಎಕಾನಮಿ ಆಗ್ತಿರೋದ್ರಿಂದ ಬಹಳಷ್ಟು ರಾಷ್ಟ್ರಗಳಿಗೆ, ನಮಗಿಂತ ಹೆಚ್ಚು ರಾಷ್ಟ್ರಗಳಿಗೆ ವೀಸಾ ಇಲ್ಲದಲ್ಲೇ ಪ್ರಜೆಗಳು ಹೋಗಿ ಬರ್ಬೋದಾದಂಥ ಒಂದು ಸೌಲಭ್ಯವನ್ನು ಕೂಡ ಇದು ನೀಡಿದೆ. ಸೊ ಇದನ್ನು ಒಂದು ನಾವು ಗಮನದಲ್ಲಿಟ್ಕೊಳ್ಬೇಕು. ಇದೇ ಸಮಯದಲ್ಲಿ ನಾವು ಮಾಲ್ಡೀವ್ಸ್ ಬಗ್ಗೆ ನಾವು ಇತ್ತೀಚೆಗೆ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ವಿ ಆ ರಾಷ್ಟ್ರವನ್ನು. ಸೊ ಹೀಗಾಗಿ ಅದರ ಒಂದು ಅಂಕಿಅಂಶವನ್ನು ಹೇಳಲಿಕ್ಕೆ ನೋಡಲಿ, ನಾನು ಚೆಕ್ ಮಾಡಿದಾಗ ಮಾಲ್ಡೀವ್ಸಿನ ಪಾಸ್ಪೋರ್ಟ್ ಸ್ಟ್ರೆಂತು 58 ಇದೆ. ನಮಗಿನ್ನ ಬಹಳಷ್ಟು ರಾಷ್ಟ್ರಗಳು ಮಾಲ್ಡೀವ್ಸಿಗೆ ಓಪನ್ ವೀಸಾವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾವೆ. ಸೊ ನಮಗಿನ್ನ ಸುಮಾರು 28 ಪಾಯಿಂಟ್ ಹೆಚ್ಚಿನ ಅಂಕದಲ್ಲಿ ಮಾಲ್ಡೀವ್ಸ್ ಇದೆ. ಇದನ್ನು ನಾವು ನೋಡ್ತೀವಿ, ಭಾರತ 85 ಇದ್ದರೆ ಮಾಲ್ಡೀವ್ಸ್ 58 ಇದೆ ಅದರ ಸ್ಟ್ರೆಂತ್. ಈಗ ನಾವು ಇಂಥ ಚರ್ಚೆಗಳೆಲ್ಲ ಬಂದಾಗ ಸಾಮಾನ್ಯವಾಗಿ ಜನಗಳು ಮಾತಾಡೋದು ಪಾಕಿಸ್ತಾನ ಪರಿಸ್ಥಿತಿ ಏನಿದೆ ನೋಡಿರಿ, ಬಾಂಗ್ಲಾದೇಶ್ ಪರಿಸ್ಥಿತಿ ಏನಿದೆ ನೋಡಿರಿ, ಉಗಾಂಡಾ ಏನಿದೆ ನೋಡಿರಿ ಅಂತ ಹೇಳ್ತಾರೆ. ಇದು ಪಾಕಿಸ್ತಾನ ಬಾಂಗ್ಲಾದೇಶ ಆಲ್ರೆಡಿ ಪ್ರಪಂಚದಲ್ಲೇ ಆರ್ಥಿಕವಾಗಿ ಸಾಮಾಜಿಕವಾಗಿ ದಿವಾಳಿ ಆಗಿರುವಂಥ ರಾಷ್ಟ್ರಗಳು, ಅವುಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅನವಶ್ಯಕವಾದಂಥದ್ದು. ನಾವು ಯಾವಾಗಲೂ ಕೂಡ ಪ್ರಪಂಚದಲ್ಲಿರುವಂಥ ಉತ್ತಮವಾದಂಥ ರಾಷ್ಟ್ರಗಳ ಜೊತೆಗೆ ನಮ್ಮನ್ನು ಹೋಲಿಸ್ಕೊಂಡು ಚರ್ಚೆ ಮಾಡಿದಾಗ ಮಾತ್ರ ನಾವು ವಿಷುಗುರಿ ಆಗ್ತಿರ್ತೀವಿ. ಪಾಕಿಸ್ತಾನದಂಥ ರಾಷ್ಟ್ರಗಳ ಜೊತೆಗೆ ನಾವು ಹೋಲಿಸ್ಕೊಂಡು ಚರ್ಚೆ ಮಾಡಿ ಪಾಕಿಸ್ತಾನ ಹೆಂಗಿದೆ, ಅಫ್ಘಾನಿಸ್ತಾನ ಹೆಂಗಿದೆ, ಸೋಮಾಲಿಯಾ ಹೆಂಗಿದೆ ಅಂತೇಳಿ ಚರ್ಚೆ ಮಾಡೋದು ಒಂದು ಒಳ್ಳೆಯ ಚರ್ಚೆ ಅಲ್ಲ ಅದು. ಅದೇ ರೀತಿಯಲ್ಲಿ ಇತ್ತೀಚೆಗೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಒಂದು ಸಂಸ್ಥೆ ಪ್ರಪಂಚದಲ್ಲಿ ಇರುವಂಥ ರಾಷ್ಟ್ರಗಳಲ್ಲಿ ಟ್ರಾನ್ಸ್ಪರೆನ್ಸಿ ಹೇಗಿದೆ, ರಾಷ್ಟ್ರಗಳು ತಮ್ಮ ಕಾನೂನುಗಳನ್ನು ಜನಗಳೊಂದಿಗೆ ಯಾವ ರೀತಿಯಲ್ಲಿ ಶೇರ್ ಮಾಡ್ಕೊಳ್ತವೆ, ಜನಗಳಿಗೆ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಮಾಹಿತಿ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ, ಮತ್ತು ಆ ರಾಷ್ಟ್ರದ ಆಗುಹೋಗುಗಳಲ್ಲಿ ಜನರಲ್ಲಿ ಪಾಲ್ಗೊಳ್ಳುವಿಕೆ ಹೇಗಿದೆ ಎನ್ನುವಂಥ ಅದಾದ್ರದ ಮೇಲೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಆ ಪಟ್ಟಿಯಲ್ಲೂ ಕೂಡ ಭಾರತ ಈಗ ಈ ವರ್ಷ 2024ರಲ್ಲಿ 93ನೇ ಸ್ಥಾನದಲ್ಲಿದೆ. ಅದು ಅಂದರೆ ನಮಗಿನ್ನ 92 ರಾಷ್ಟ್ರಗಳಲ್ಲಿ ನಮಗಿನ್ನ ಬಹಳ ಉತ್ತಮವಾದಂಥ ಟ್ರಾನ್ಸ್ಪರೆಂಟ್ ವ್ಯವಸ್ಥೆಯನ್ನು ರಾಷ್ಟ್ರಗಳು ಇಟ್ಕೊಂಡಿದ್ದಾವೆ. ಇದೆಲ್ಲ ನಾವು ನೋಡಿದಾಗ 1, 2, 3, 4, 5ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್ ಈ ರಾಷ್ಟ್ರಗಳು, ಯುರೋಪಿಯನ್ ರಾಷ್ಟ್ರಗಳು ಬರ್ತವೆ. ಅದಾದ ನಂತರ ಮುಂದುವರೆದ ರಾಷ್ಟ್ರಗಳಾದಂಥ ಅಮೇರಿಕಾ, ನ್ಯೂಜಿಲ್ಯಾಂಡ್ ಇವೆಲ್ಲ ಬರ್ತವೆ 10ರಿಂದ 20ನೇದರಲ್ಲಿ. ಅದಾದ ನಂತರ ಮಧ್ಯದಲ್ಲಿರುವಂಥ ರಾಷ್ಟ್ರಗಳು ಬರ್ತವೆ. ಭಾರತದ ಸ್ಥಿತಿ 93ಕ್ಕೆ ಇಳಿದಿದೆ. ಯಾವಾಗಲೂ ನಾವು ಹೇಳ್ತೀವಿ 2014ರಲ್ಲಿ ಹೆಂಗಿತ್ತು, ಹಾಗಾದರೆ ಅವಾಗಲೂ ಏನು ಭಾಳ ಚೆನ್ನಾಗಿತ್ತಾ ಅಂತೇಳಿ ಪ್ರಶ್ನೆಯನ್ನು ಭಾಳ ಜನ ಕೇಳ್ತಾರೆ. 2014ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ನೀಡಿರುವಂಥ ಪಟ್ಟಿಯನ್ನು ನಾವು ನೋಡಿದಾಗ 180 ರಾಷ್ಟ್ರಗಳ ಪಟ್ಟಿಯಲ್ಲಿ ಆವಾಗ ನಮ್ಮ ಸ್ಥಾನ 85 ಇತ್ತು. ಭಾಳ ಚೆನ್ನಾಗಿರಲಿಲ್ಲ, ಬಹಳ ಉತ್ತಮವಾದಂಥ ಪರಿಸ್ಥಿತಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲ 5 ಸ್ಥಾನಗಳಲ್ಲಿ ನಾವು ಬಂದಾಗ ನಾವು ಭಾಳ ಟ್ರಾನ್ಸ್ಪರೆಂಟ್ ಇದ್ದೀವಿ, ನಮ್ಮ ಜನಗಳಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಮಾಹಿತಿ ಹಕ್ಕು ಪ್ರಕಾರ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ, ಸರ್ಕಾರದ ಎಲ್ಲ ಕಾನೂನು ಎಲ್ಲ ಆರ್ಥಿಕ ನೀತಿಗಳನ್ನು ಪಾರದರ್ಶಕವಾಗಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತೇಳಿ ಹೇಳ್ಬೋದು. ಆದರೆ 85 ಇದ್ದಿದ್ದನ್ನು ನಾವು 75, 65, 55 ಈ ರೀತಿ ಮಾಡಿಕೊಂಡು ಮೊದಲ 5 ಸ್ಥಾನಗಳಲ್ಲಿ ತರಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಕಳೆದ 10 ವರ್ಷದಲ್ಲಿ ನಾವು 85ರಿಂದ ಕೆಳಗಡೆ ಬೀಳ್ಕೊಂಡು ಈಗ 93ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದು ಒಂದು ವಾಸ್ತವಿಕ ಸತ್ಯ. ಅಂದರೆ ನಾವು ಟ್ರಾನ್ಸ್ಪರೆನ್ಸಿ ನಮ್ಮ ದೇಶದಲ್ಲಿ ಎಷ್ಟಿರಬೇಕಾಗಿತ್ತು ಅದು ಕಡಿಮೆ ಆಗ್ತಿದೆ ಅನ್ನೋದನ್ನು ಇದು ನೇರವಾಗಿ ಇದು ತೋರಿಸುತ್ತೆ. ಅದೇ ಸಮಯದಲ್ಲಿ ಈ ವರ್ಷದ ನಾವು ಈ ಗವರ್ನೆನ್ಸಲ್ಲಿ ನಮ್ಮ ಭಾರತದ ಸ್ಥಾನ ಏನಿದೆ ಅಂತ ನೋಡಿದಾಗ 100 ದೇಶಗಳ ಪಟ್ಟಿಯಲ್ಲಿ ಭಾರತ 96ನೇ ಸ್ಥಾನದಲ್ಲಿದೆ. 96ನೇ ಸ್ಥಾನದಲ್ಲಿದೆ ಅಂತಂದರೆ
ಈ ಗವರ್ನೆನ್ಸಲ್ಲಿ ನಾವು ಇಷ್ಟು ಹಿಂದೆ ಯಾಕಿದ್ದೀವಿ ಅನ್ನೋವಂಥದ್ದು ಪ್ರಶ್ನೆನ ನಾವು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮ್ಮ ದೇಶದ ಪ್ರಜೆಗಳು, ಇಂಜಿನಿಯರ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ, ಎಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ, ಎಲ್ಲ ದೇಶಗಳಲ್ಲಿ ಈ ಗವರ್ನೆನ್ಸಿನ ಕಾನೂನುಗಳನ್ನ ಮಾಡ್ತಾರೆ, ಸಾಫ್ಟ್ವೇರ್ಗಳನ್ನ ತಯಾರು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ ಮತ್ತು ಪ್ರಪಂಚಕ್ಕೆ ಸಾಫ್ಟ್ವೇರನ್ನು ಕೊಡುವಂಥ ಒಂದು ದೇಶ ನಮ್ಮದು. ಇಂಥ ಒಂದು ದೇಶದಲ್ಲಿ ಇಷ್ಟೊಂದು ಜನ ಇಂಜಿನಿಯರ್ಗಳಿರುವಂಥ ದೇಶದಲ್ಲಿ ನಾವ್ಯಾಕೆ 96ನೇ ಸ್ಥಾನದಲ್ಲಿದ್ದೀವಿ, ನಾವ್ಯಾಕೆ ಇದನ್ನು ನಾವು ಉತ್ತಮ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದದ್ದನ್ನು ಒಂದು ಸ್ವಲ್ಪ ವಿಚಾರ ಮಾಡಿದಾಗ ನಮಗೆ ಅರ್ಥವಾಗೋದು ಏನಂತಂದರೆ, ಕರಪ್ಷನ್ನನ್ನು ಜೀವಂತ ಇಡಬೇಕು ಅಂತಂದರೆ, ಯಾರು ಏನು ಮಾಡಿದರೂ ಕೂಡ ಮಾಹಿತಿ ಸಿಗಲಾರ್ದಂಗೆ ಆಗಬೇಕು ಅಂತಂದರೆ, ಈ ಗವರ್ನೆನ್ಸ್ ಅನ್ನೋಂಥದ್ದನ್ನು ಏನು ಮಾಡಬೇಕು, ಅದನ್ನು ಎಷ್ಟು ಕಷ್ಟಕರ ಮಾಡಬೇಕಂತಂದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗಬಾರ್ದು, ಅಷ್ಟು ಕಷ್ಟಕರ ಮಾಡಬೇಕು. ಆವಾಗ ಮಾತ್ರ ಕರಪ್ಷನ್ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಈ ಗವರ್ನೆನ್ಸನ್ನು ಸಂಪೂರ್ಣವಾಗಿ ಮಾಡಿಲ್ಲ. ಇಲ್ಲ ಅಂತಂದರೆ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನ, ಅದಕ್ಕೆ ಬೇಕಾದಂಥದ್ದು ಮಾಹಿತಿ, ಅದಕ್ಕೆ ಬೇಕಾದಂಥ ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಭಾರತದಲ್ಲಿ ಇದ್ದಾವೆ. ಈಗ ಉದಾಹರಣೆಗೆ ನೀವು ಯಾವುದೇ ಸಬ್ ರಿಜಿಸ್ಟರ್ ಆಫೀಸಿಗೆ ತೆಗೆದುಕೊಳ್ಳಿ, ನೀವೆಷ್ಟೇ ಓದಿದರೂ ಕೂಡ ಅಲ್ಲಿ ಯಾರಾದರೂ, ಅಲ್ಲಿ ಸಾಫ್ಟ್ವೇರ್ ಇದೆ, ಕಾವೇರಿ ಅನ್ನುವಂಥದ್ದು ಸಾಫ್ಟ್ವೇರ್ ಇದೆ, ಅದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತೇಳಿ ನಾವು ಯಾರಿಗಾದರೂ ಅವರ ಮುಖ್ಯಸ್ಥರಿಗೆ ಕೇಳಿದರೆ ಹೇಳ್ತಾರೆ ಎಲ್ಲ ಆನ್ಲೈನ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ, ಸರ್ಕಾರ ಕೂಡ ಹೇಳ್ಕೊಳುತ್ತೆ. ಆದರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಗೊತ್ತು, ಆದರೆ ಎಲ್ಲ ಪ್ರೊಸೀಜರ್ಗಳನ್ನ ಮಾಡಬೇಕು ಅಂತಂದರೆ ಎಷ್ಟು ಫಾರ್ಮ್ಗಳನ್ನ ತುಂಬಬೇಕು, ಎಷ್ಟು ಜಿರಾಕ್ಸ್ ಕಾಪಿಗಳ ಮೇಲೆ ಸೈನ್ ಮಾಡಬೇಕು, ಎಷ್ಟೆಲ್ಲ ಮಾಡಬೇಕು ಅಂತೇಳಿ ನಾವು ನೋಡಿದರೆ ಅಲ್ಲಿರುವಂಥ ಯಾವುದಾದ್ರೂ ಒಬ್ಬ ಈ ಮಿಡ್ಲ್ ಮ್ಯಾನನ್ನು ಹಿಡಿದಲೇ ಹೊರತು, ಅವರ ಮೂಲಕ ಹೋಗದೆ ಹೊರತು ಯಾವುದನ್ನು ಕೂಡ ಮಾಡಲಿಕ್ಕಾಗಲ್ಲ. ಹೀಗಾಗಿ ಭಾರತದ ಪರಿಸ್ಥಿತಿ, ನಮ್ಮಲ್ಲಿ ಸಾಫ್ಟ್ವೇರ್ ಇದ್ದರೂ ಕೂಡ, ನಮ್ಮಲ್ಲಿ ಜನಗಳಿದ್ದರೂ ಕೂಡ, ನಮ್ಮ ಹತ್ರ ದುಡ್ಡಿದ್ದರೂ ಕೂಡ ನಾವು ಪ್ರಪಂಚದಲ್ಲಿ 96ನೇ ಸ್ಥಾನದಲ್ಲಿದ್ದೀವಿ ಅನ್ನೋದನ್ನು ಇದು ತೋರಿಸುತ್ತೆ. ಇದೇ ಸಮಯದಲ್ಲಿ ಡೆಮಾಕ್ರಸಿ ಇಂಡೆಕ್ಸ್, ಭಾರತದಲ್ಲಿ ಡೆಮಾಕ್ರಸಿ ಹಾಳಾಗ್ತಿದೆ, ಹೋಗ್ತಾ ಇದೆ ಅನ್ನೋಂಥದ್ದು ಕೂಗನ್ನು ನಾವು ಯಾವಾಗಲೂ ಕೂಡ ಕೇಳ್ತಾ ಇರ್ತೀವಿ. ಇದನ್ನು ನಾವು ಒಂದು ಸ್ವಲ್ಪ ಅವಲೋಕನೆ ಮಾಡಿದಾಗ ಈಗ ನಾವು 65ನೇ ಸ್ಥಾನದಲ್ಲಿದ್ದೀವಿ. ನಾವು ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ಕೊಳ್ತೀವಿ, ಪ್ರಪಂಚಕ್ಕೆ ಡೆಮಾಕ್ರಸಿನ ಕೊಟ್ಟವ್ರು ನಾವು ಅಂತ ಹೇಳ್ಕೊಳ್ತೀವಿ. ಭಾರತದ ಪ್ರಧಾನಿಗಳು ಯಾವ ದೇಶಕ್ಕೆ ಹೋದರೂ ಕೂಡ ಡೆಮಾಕ್ರಸಿಯ ಬಗ್ಗೆ ಭಾಳ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ನಾವು ನಮ್ಮಲ್ಲಿ ಬಹಳ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತೇಳಿ ಒಂದು ಹೆಗ್ಗಳಿಕೆಯನ್ನು ನಾವು ಹೇಳ್ಕೊಳ್ತೀವಿ. ಆದರೆ 2014ರಲ್ಲಿ 27ನೇ ರ್ಯಾಂಕಲ್ಲಿದ್ದಂಥ ಭಾರತ ಇವತ್ತು 112 ರಾಷ್ಟ್ರಗಳ ಪಟ್ಟಿಯಲ್ಲಿ 65ನೇ ಸ್ಥಾನಕ್ಕೆ ಬಂದಿದೆ. ಡೆಮಾಕ್ರಸಿ ಕುಸಿತ ಆಗ್ತಾಯಿದೆ ಅನ್ನೋಂಥದ್ದನ್ನು ನೇರವಾಗಿ ಇದು ತೋರಿಸುತ್ತೆ. ನಾವು ನಮ್ಮ ಡೆಮಾಕ್ರಸಿ ಬಗ್ಗೆ ಹೇಳ್ಕೊಳ್ತೀವಿ, ಆದರೆ ಇತರೆ ದೇಶಗಳು, ಈಗ ಉದಾಹರಣೆಗೆ ನಾವು ಸೌದಿ ಅರೇಬಿಯಾ ತೊಗೊಂಡ್ರೆ, ದುಬೈ ತೊಗೊಂಡ್ರೆ, ಅವರು ದೊಡ್ಡ ದೊಡ್ಡ ಹಿಂದೂ ದೇವಾಲಯಗಳನ್ನು ಕಟ್ಟಲಿಕ್ಕೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ಎಲ್ಲ ಜಾತಿಯ ಎಲ್ಲ ಪಂಗಡದ ಜನಗಳಿಗೆ ತಮ್ಮ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ಈವನ್ ಸೌದಿ ಅರೇಬಿಯಾ ಅಂತಹ ಕಟ್ಟರ್ ರಾಷ್ಟ್ರ ಕೂಡ ಅನುಮತಿ ನೀಡ್ತಾ ಇದೆ. ಹೀಗಾಗಿ ಪ್ರಪಂಚದಲ್ಲಿ ಯಾವ ರಾಷ್ಟ್ರಗಳು ಬಹಳ ಕಟ್ಟರ್ ಜಾತಿವಾದಿ ರಾಷ್ಟ್ರಗಳು ಅಂತಿದ್ವು ಅವೆಲ್ಲ ಡೆಮಾಕ್ರಟೈಸ್ ಆಗ್ತಾ ಇದ್ದಾವೆ. ಭಾರತ ತನ್ನ ಡೆಮಾಕ್ರಸಿಯ ತನ್ನ ಮೂಲ ಒಂದು ಗುಣ ಏನಿತ್ತು ಅದನ್ನು ಕಳ್ಕೊಂಡು ಈಗ ಅದು 65ನೇ ಸ್ಥಾನಕ್ಕೆ ಬಂದು ನಿಂತಿರೋದನ್ನು ನಾವು ನೋಡ್ಕೊಳ್ತೀವಿ. ಇದೆಲ್ಲ ಹೀಗೆ ಹೋಗ್ತಾ ಇರಬೇಕಾದ್ರೆ ಭಾರತ ಒಂದರಲ್ಲಿ ಮಾತ್ರ ಭಾಳ ಚೆನ್ನಾಗಿದೆ. ಯಾವುದು ಅಂತಂದರೆ ಸಾಫ್ಟ್ ಪವರಲ್ಲಿ. ಸಾಫ್ಟ್ ಪವರ್ ಅಂತಂದರೆ ಈಗ ವೆಪನ್ಗಳನ್ನ ಖರೀದಿ ಮಾಡುವಂಥದ್ದು, ಯುದ್ಧ ಸಾಮಗ್ರಿಗಳನ್ನ ಖರೀದಿ ಮಾಡುವಂಥ ಒಂದು ಇದರಲ್ಲಿ ಭಾರತ ಏಷ್ಯಾದಲ್ಲೇ 3ನೇ ಅತಿ ಪ್ರಮುಖವಾದಂಥ ರಾಷ್ಟ್ರ. ಅತಿ ಹೆಚ್ಚು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ರಾಷ್ಟ್ರ ಕೂಡ ಭಾರತ. ನಾವು ಯಾರಿಂದ ಖರೀದಿ ಮಾಡ್ತೀವಿ ಇದನ್ನು? ನಾವು ಮುಂದುವರೆದ ರಾಷ್ಟ್ರಗಳಾದಂಥ ಮುಖ್ಯವಾಗಿ ಅಮೇರಿಕಾದಿಂದ, ಫ್ರಾನ್ಸಿಂದ ನಾವು ಇವನ್ನೆಲ್ಲವನ್ನು ಕೂಡ ಖರೀದಿ ಮಾಡ್ತಾ ಇದ್ದೀವಿ. ನಾವು ಇಷ್ಟು ಅತಿ ಹೆಚ್ಚು ಹಣವನ್ನು ಕೊಟ್ಟುಬಿಟ್ಟು ಅಲ್ಲಿಂದ ನಾವು ಖರೀದಿ ಮಾಡ್ತಿದ್ದೀವಿ ಅಂತೇಳಿನೇ ಅವರು ನಮ್ಮ ಪ್ರಧಾನಮಂತ್ರಿಗಳಿಗೆ ಅವರು ರೆಡ್ ಕಾರ್ಪೆಟನ್ನು ಕೊಡ್ತಾರೆ, ನಮಗೆ ಭಾಳ ಗೌರವವನ್ನು ಕೊಡ್ತಾರೆ. ಯಾಕಂದರೆ ಅವರ ಎಲ್ಲ ಸಾಮಗ್ರಿಗಳನ್ನ ಅತಿ ಹೆಚ್ಚು ದುಡ್ಡು ಕೊಟ್ಟು ನಾವು ಖರೀದಿ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ, ಯಾಕೆ ಸರ್ಕಾರ ರಾಜ್ಯಗಳಿಗೆ ಏನು ಅನುದಾನ ಕೊಡಬೇಕು ಅದನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ನಾವು ಕರ್ನಾಟಕ ಯಾಕೆ ನಮ್ಮ ತೆರಿಗೆ ಪಾಲನ್ನು ಕೇಳ್ತಾ ಇದೆ ಈ ಹಂತದಲ್ಲಿ ಅನ್ನಲಿಕ್ಕೆ ಇದು ಇರುವಂಥದ್ದು ಒಂದು ಮೂಲ ಕಾರಣ. ಇದು ನಾವು ಬಹಳಷ್ಟು ಹಣವನ್ನು ವೆಪನ್ ಖರೀದಿ ಮಾಡೋದರಲ್ಲಿ ಕೊಡ್ತಾ ಇದ್ದೀವಿ. ಸಾಫ್ಟ್ ಪವರ್ ಆಗಲಿಕ್ಕೋಸ್ಕರ ನಾವು ಒಂದು ಪವರ್ಫುಲ್ ರಾಷ್ಟ್ರ ಆಗಬೇಕು ಅಂತೇಳಿ ಖರೀದಿ ಮಾಡೋದರಲ್ಲಿ ಮಾತ್ರ ನಾವು ಬಹಳಷ್ಟು ಮುಂದಿರೋದನ್ನು ನಾವು ನೋಡ್ತೀವಿ. ಇದೇ ಸಮಯದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಹೇಗಿದೆ ಭಾರತದಲ್ಲಿ ಅಂತ ನಾವು ನೋಡಿದರೆ, ನಾವು 113 ರಾಷ್ಟ್ರಗಳ ಪಟ್ಟಿಯಲ್ಲಿ 68ನೇ ಸ್ಥಾನದಲ್ಲಿ ಇದೀವಿ. ನಾವು ನಮ್ಮಲ್ಲಿ ಕಾನೂನನ್ನು ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇದೆಯಾ ಅಂತಂದರೆ, ನಮಗಿಂತ 67 ರಾಷ್ಟ್ರಗಳಲ್ಲಿ ಬಹಳ ಒಳ್ಳೆಯ ಲಾ ಎನ್ಫೋರ್ಸ್ಮೆಂಟ್ ಇದೆ. ನಾವು ಒಂದರಿಂದ ಇದ್ರ 68ರಿಂದ ಎರಡು ಹೆಜ್ಜೆ ಮೇಲಕ್ಕೆ ಹೋಗಬೇಕು ಅಂದರೂ ಕೂಡ ಕಷ್ಟಪಡಬೇಕಾಗುತ್ತೆ. ಅಂಥದ್ರಲ್ಲಿ ನಾವು ಲಾ ಎನ್ಫೋರ್ಸ್ಮೆಂಟಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ನಮ್ಮಲ್ಲಿ ಇರುವಂಥ ಕಾನೂನುಗಳು
ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು ಇದೆ, ಎಲ್ಲರಿಗೂ ಒಂದೇ ರೀತಿಯ ಕಾನೂನು ನಮ್ಮಲ್ಲಿಲ್ಲ. ಒಂದು, ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, BJPಯ ಒಬ್ಬ ಮೇಯರ್ ಚುನಾವಣೆಯಲ್ಲಿ ಎಲೆಕ್ಷನ್ ಅಧಿಕಾರಿ CCTV ಕ್ಯಾಮ್ರಾದ ಮುಂದೆನೇ ಬ್ಯಾಲೆಟ್ ಪೇಪರ್ನ ತಿದ್ದುಬಿಟ್ಟು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೋಸ್ಕರ ಮಾಡಿದರು. ಇದು ಲಾ ಬಗ್ಗೆ, ಕಾನೂನಿನ ಬಗ್ಗೆ ಇರುವಂಥ ಒಂದು ಹೆದರಿಕೆ ಮತ್ತು ಅದರ ಎನ್ಫೋರ್ಸ್ಮೆಂಟ್ ಆಗಲ್ಲ ಅನ್ನುವಂಥದ್ದೊಂದು ಬಂಡ ಧೈರ್ಯವನ್ನು ಇದು ತೋರಿಸುತ್ತೆ. ಹೀಗಾಗಿ ಲಾ ಎನ್ಫೋರ್ಸ್ಮೆಂಟಲ್ಲಿ ಭಾರತ ಸತತವಾಗಿ ನಾವು ಕೆಳಗಡೆ ಬೀಳ್ತಾ ಈಗ 68ನೇ ಸ್ಥಾನಕ್ಕೆ ಬಂದು ನಿಂತಿರೋದನ್ನು ಇದನ್ನು ನೋಡ್ತೀವಿ ನಾವು. ಇನ್ನು ಬಹಳ ಮುಖ್ಯವಾಗಿ, ಒಂದು ದೇಶ ಬಹಳ ಒಳ್ಳೆಯ ದೇಶ, ವಿಶ್ವಗುರು ಆಗಿದೆ ಅಂತಂದರೆ ಅದು ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ 1ನೇ ಸ್ಥಾನಕ್ಕೆ ಬರಬೇಕು. ಆವಾಗ ಮಾತ್ರ ಅಂಥ ದೇಶ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಒಂದಿದ್ದಾದಾಗ ಆ ರಾಷ್ಟ್ರದ ಎಲ್ಲ ಪ್ರಜೆಗಳು ಕೂಡ ಸಂತೋಷವಾಗಿದ್ದಾರೆ. ಸೊ ಅದು ಒಂದು ವಿಶ್ವಗುರು ಆಗಲಿಕ್ಕೆ ಒಂದು ಕ್ರೈಟೀರಿಯಾ ಬೇಕು, ಅದನ್ನು ಅದು ಗಳಿಸ್ಕೊಂಡಿದೆ ಅಂತೇಳಿ ಹೇಳಲಿಕ್ಕೆ ಆಗುತ್ತೆ. ಈಗ ನಾವು ಭಾರತದ ಪರಿಸ್ಥಿತಿಯನ್ನು ನೋಡಿದಾಗ ಇವತ್ತಿಗೆ ಭಾರತ 126ನೇ ಸ್ಥಾನದಲ್ಲಿದೆ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ. ನಮಗಿಂತ 125 ರಾಷ್ಟ್ರಗಳು ಬಹಳ ನಮಗಿಂತ ಒಳ್ಳೆಯ ಸ್ಥಿತಿಯಲ್ಲಿದ್ದಾವೆ. 2014ರಲ್ಲಿ ನಾವು 111ನೇ ಸ್ಥಾನದಲ್ಲಿದ್ವಿ. 111ನೇ ಸ್ಥಾನ ಏನು ಒಳ್ಳೆಯದಲ್ಲ, ಆದರೆ ಅದಕ್ಕಿಂತ ನಾವು ಮೇಲಕ್ಕೆ ಹೋಗಬೇಕಾಗಿತ್ತು. 101ರಿಂದ 10ನೇ ಸ್ಥಾನದಲ್ಲಿ ನಾವು ಹೋಗಲಿಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗಿತ್ತು. ಆದರೆ ನಾವು ಅದರಲ್ಲೂ ಕೂಡ ಹಿಂದೆ ಬಿದ್ದಿದ್ದೀವಿ, 126ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಈಗ ಬೇರೆ ರಾಷ್ಟ್ರಗಳು, ಸಣ್ಣ ಸಣ್ಣ ರಾಷ್ಟ್ರಗಳಾದಂಥ ಭೂತಾನಲ್ಲಿ ಭಾಳ ಚೆನ್ನಾಗಿದೆ, ಪಾಕಿಸ್ತಾನ ನಮಗಿಂತ ಇದರಿಂದ ಮುಂದಿದೆ, ಬಾಂಗ್ಲಾದೇಶ್ ನಮಗಿಂತ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಮುಂದಿದೆ, ನಮ್ಮ ಸುತ್ತಮುತ್ತಲಿರುವಂಥ ನೆರೆ ರಾಷ್ಟ್ರಗಳು ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಮಗಿಂತ ಭಾಳಷ್ಟು ಮುಂದೆ ಇದ್ದಾವೆ. ಸೊ ಭಾರತದಲ್ಲಿ ಯಾಕೆ ಹ್ಯಾಪಿನೆಸ್ ಇಲ್ಲ, ಯಾಕೆ ಜನಗಳಲ್ಲಿ ತೊಂದರೆ ಆಗ್ತಿದೆ ಅನ್ನೋಂಥದ್ದನ್ನು ಇದು ಬಹಳಷ್ಟು ವಿಷಯಗಳ ಮೇಲೆ ನಿರ್ಧಾರ ಆಗುವಂಥ ಒಂದು ವಿಷಯ. ಇದು ಕೇವಲ ಒಂದು ಕ್ರೈಟೀರಿಯಾ ಮೇಲೆ, ನಮ್ಮ GDP ಮೇಲೆ ಮಾತ್ರ ಇದು ನಿರ್ಧಾರ ಆಗೋದಿಲ್ಲ, ಭಾಳಷ್ಟು ವಿಷಯಗಳ ಮೇಲೆ ಆಗುತ್ತೆ. ಎಲ್ಲವನ್ನೂ ಕೂಡ ನಾವು ಎಲ್ಲಿವರೆಗೆ ಇಂಪ್ರೂವ್ ಮಾಡೋದಿಲ್ಲ ಅಲ್ಲಿವರೆಗೆ ಇದು ಆಗೋದಿಲ್ಲ. ಸೊ UN ಸಸ್ಟೈನಬಲ್ ನೆಟ್ವರ್ಕ್ ಡೆವಲಪ್ಮೆಂಟ್ ನೆಟ್ವರ್ಕ್ ಅನ್ನುವಂಥದ್ದು ಒಂದು ಸಂಸ್ಥೆ ಏನಿದನ್ನು ಪ್ರತಿ ವರ್ಷ ಮಾಡುತ್ತೆ. ಇದು ಮುಖ್ಯವಾಗಿ ವಿಶ್ವಗುರು ಆಗಲಿಕ್ಕೆ ಯಾರು ಅರ್ಹರು ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಮಾನದಂಡ ಅಂತಂದರೆ ಹ್ಯಾಪಿನೆಸ್ ಇಂಡೆಕ್ಸ್. ಇನ್ನು ಎಲೆಕ್ಟ್ರೋಲಲ್ ಡೆಮಾಕ್ರಸಿ ಇಂಡೆಕ್ಸ್, ನಾವು ದೊಡ್ಡ ಡೆಮಾಕ್ರಸಿ ಒಂದು ಮತ್ತು ಭಾಳ ದೊಡ್ಡ ಚುನಾವಣೆಯನ್ನು ನಡೆಸ್ತೀವಿ, ಭಾಳ ಚೆನ್ನಾಗಿ ಚುನಾವಣೆ ನಡೆಸ್ತೀವಿ ಅನ್ನೋಂಥದ್ದು ವಿಶ್ವಕ್ಕೆ ಗೊತ್ತಿರುವಂಥದ್ದು ಒಂದು ವಿಷಯ. ಆದರೆ ಇದರಲ್ಲಿ ಭಾರತದ ಸ್ಥಾನ ಕೂಡ ಇದರಲ್ಲಿ 2014ರಲ್ಲಿ ಬಹಳ ಎಫಿಷಿಯೆಂಟಾಗಿ ಚುನಾವಣೆ ನಡೆಸಲಿಕ್ಕೆ ನಾವು 41ನೇ ಸ್ಥಾನದಲ್ಲಿದ್ವಿ ಪ್ರಪಂಚದಲ್ಲಿ. ಈಗ ನಾವು 108ನೇ ಸ್ಥಾನದಲ್ಲಿದ್ದೀವಿ. EVMಗಳ ಮೇಲೆ ಆಗ್ತಿರುವಂಥ ಒಂದು ಆರೋಪಗಳು, ಚುನಾವಣೆಯಲ್ಲಿ ನಡೆಯುತ್ತಿರುವಂಥ ಒಂದು ಸಮಸ್ಯೆಗಳು, ಆರೋಪಗಳು, ಗೊಂದಲಗಳು ಮತ್ತು ಇದರ ಮೇಲೆ ಎತ್ತಿರುವಂಥ ದೊಡ್ಡ ಪ್ರಶ್ನೆಗಳಿಂದಾಗಿ ನಾವಿವತ್ತು 108ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ನಮ್ಮ ಚುನಾವಣೆಗಳೇನು ನಡೀತವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಿಕೆಗಳು ಬರೆದಾಗ ನಮ್ಮ ದೇಶ ಎಲೆಕ್ಟ್ರೋರಲ್ ಡೆಮಾಕ್ರಸಿ ಇಂಡೆಕ್ಸಲ್ಲಿ 108ನೇ ಸ್ಥಾನಕ್ಕೆ ಬಂದಿದೆ ಅನ್ನೋದನ್ನು ಉಲ್ಲೇಖ ಮಾಡೇ ಬರೀತವೆ. ಯಾವುದೇ ವಿಷಯ ಎಲೆಕ್ಷನ್ ಚುನಾವಣೆ ಬಗ್ಗೆ ಚರ್ಚೆ ಆದರೂ ಕೂಡ ಭಾರತದಲ್ಲಿ ಡೆಮಾಕ್ರಟಿಕಲ್ ಇಂಡೆಕ್ಸ್ ಇಷ್ಟು ಕೆಟ್ಟದಿದೆ ಅನ್ನೋದನ್ನು ತಗೊಂಡೇ ಬರೀತವೆ ಹೊರತು ಅವರು ಭಾರತ ವಿಶ್ವಗುರು ಆಗಿಬಿಟ್ಟಿದೆ ಅಂತೇಳಿ ತೆಗೆದುಕೊಂಡ್ಬಿಟ್ಟು ಬೆಸ್ಟ್ ಎಲೆಕ್ಷನ್ ಅಂತೇಳಿ ಬರೆಯೋದಿಲ್ಲ. ಇದನ್ನು ನಾವು ಒಂದು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಭಾರತ ಟೆರರಿಸಮ್ ಇಂಡೆಕ್ಸಲ್ಲಿ 13ನೇ ಸ್ಥಾನದಲ್ಲಿದೆ. ಅಫ್ಘಾನಿಸ್ತಾನ ನಂಬರ್ 1 ಸ್ಥಾನದಲ್ಲಿದೆ, ಅದಾದ ನಂತರ ಸಿರಿಯಾ, ಈ ರೀತಿಯ ಸೋಮಾಲಿಯಾ, ಉಗಾಂಡ, ಈ ರೀತಿಯ ಕೆಲವು ರಾಷ್ಟ್ರಗಳಿದ್ದಾವೆ, ಸೂಡಾನ್ ಇಂಥ ರಾಷ್ಟ್ರಗಳಿದ್ದಾವೆ. ಭಾರತ 13ನೇ ಸ್ಥಾನದಲ್ಲಿದೆ. ನಾವು ಸುತ್ತಮುತ್ತ ನೋಡಿದರೆ ಈ ರೀತಿ ಟೆರರಿಸಮ್ ಆಗೋದನ್ನು ಎಲ್ಲೂ ನೋಡೋದಿಲ್ಲ, ನಾವು ಎಲ್ಲೂ ಟೆರರಿಸಮ್ ಅಂತ ಕಾಣೋದಿಲ್ಲ ಮತ್ತು ಎಲ್ಲೂ ಬಾಂಬ್ ಬ್ಲಾಸ್ಟ್ಗಳು ದಿನನಿತ್ಯ ಬಾಂಬ್ ಬ್ಲಾಸ್ಟ್ ಆಗೋದಿಲ್ಲ. ಆದರೂ ಕೂಡ ಭಾರತ 13ನೇ ರಾಷ್ಟ್ರವಾಗಿ ಯಾಕೆ ಹೊರಹೊಮ್ಮಿದೆ, ಇಷ್ಟು ಟೆರರಿಸಮ್ ನಮ್ಮಲ್ಲಿ ಎಲ್ಲಿದೆ ಅಂತೇಳಿ ನಾವು ನೋಡಿದರೆ ಟೆರರಿಸಮ್ ನಮ್ಮಲ್ಲಿಲ್ಲ, ಟೆರರಿಸಮ್ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ. ಉದಾಹರಣೆಗೆ ಈಗ ಸಿದ್ದಿಕ್ ಕಪ್ಪನ್ ಅನ್ನುವಂಥ ಒಬ್ಬ ಕಾರ್ಟೂನಿಸ್ಟ್ UPಗೆ ಹೋಗ್ತಿದ್ರೆ ಅವನ್ನ ಟೆರರಿಸ್ಟ್ ಆ್ಯಕ್ಟ್ ಕೆಳಗಡೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ 2 ವರ್ಷ ಒಳಗಡೆ ಇಟ್ಟಿದ್ದರು. ಉಮರ್ ಖಾಲಿದ್ನ ಭಾಷಣ ಮಾಡಿದ್ದಕ್ಕೋಸ್ಕರ, ಇನ್ಕಿಲಾಫ್ ಜಿಂದಾಬಾದ್ ಅಂದಿದ್ದಕ್ಕೋಸ್ಕರ ಡೆಲ್ಲಿ ರೈಟ್ಸಲ್ಲಿ ಫಿಕ್ಸ್ ಮಾಡಿ ಅವ್ರನ್ನ ಟೆರರಿಸ್ಟ್ ಕಾಯ್ದೆಯಲ್ಲಿ ಹಾಕಿ ಒಳಗಡೆ ಹಾಕಿದ್ದಾರೆ. ಅದೇ ರೀತಿ ವರವರ ರಾವ್ ಅವ್ರನ್ನ ಹಾಕಿದ್ದಾರೆ, ಆನಂದ್ ತೇಲ್ ತುಂಬಡೆ ಅವ್ರನ್ನ ಹಾಕಿದ್ದಾರೆ. ಇವರೆಲ್ಲರ ಮೇಲೆ ಟೆರರಿಸಮ್ ಕೇಸ್ಗಳನ್ನ ಹಾಕಿ UAPA ಅಡಿಯಲ್ಲಿ ಟೆರರಿಸ್ಟ್ ಕಾಯ್ದೆ ಅಡಿಯಲ್ಲಿ ಅವ್ರನ್ನೆಲ್ಲರೂ ಒಳಗಡೆ ಹಾಕಿದ್ದಾರೆ. ಹೀಗೆಲ್ಲ ಮಾಡ್ತಾ ಹೋಗೋದ್ರಿಂದ ಭಾರತದಲ್ಲಂತೂ ಕೆಲವರಿಗೆ ಸಂತೋಷ ಪಡಿಸ್ಬೋದು, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಟೆರರಿಸಮ್ ರಿಲೇಟೆಡ್ ಕೇಸ್ಗಳು ದಾಖಲಾಗ್ತಿರೋದ್ರಿಂದ, ಸುಳ್ಳು ಸುಳ್ಳು ಕಾರಣಕ್ಕಾಗಿ ಭಾಳಷ್ಟು ಜನರ ಮೇಲೆ ಇಂಥ ಕೇಸ್ಗಳನ್ನಾಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಫ್ಘಾನಿಸ್ತಾನ್ ಇಂಥ ಕೆಲವೊಂದು 10-12 ರಾಷ್ಟ್ರಗಳಾದ ನಂತರ ಟೆರರಿಸಮ್ ಇಂಡೆಕ್ಸಲ್ಲಿ ನಾವು 13ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದು ಬಹಳ ಒಂದು ಕಳವಳಕರವಾದಂಥ ಸಂಗತಿ, ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ಇನ್ನು ಹಂಗರ್ ಇಂಡೆಕ್ಸ್ಗೆ ಬಂದರೆ,
ಭಾರತ ಈಗ 111ನೇ ಸ್ಥಾನದಲ್ಲಿದೆ, 121 ರಾಷ್ಟ್ರಗಳ ಪೈಕಿ 111ನೇ ಸ್ಥಾನದಲ್ಲಿದೆ. ಇದೇ 2014ರಲ್ಲಿ 76 ರಾಷ್ಟ್ರಗಳ ಪೈಕಿ ಭಾರತ 58ನೇ ಸ್ಥಾನದಲ್ಲಿತ್ತು. 58ರಿಂದ 111ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಭಾರತ ಇವಾಗ ಹೇಳ್ಕೊಳ್ತಾ ಇದೆ, ನಾವು ನಮ್ಮ ರಾಷ್ಟ್ರದಲ್ಲಿ ಈಗ ಬಡತನವನ್ನು ನಾವು ಭಾಳ ಕಡಿಮೆ ಮಾಡಿದ್ದೀವಿ, 11%ಗೆ 11-12% ಒಳಗಡೆ ಅದನ್ನು ತಂದಿದ್ದೀವಿ ಅಂತೇಳ್ಬಿಟ್ಟು ಹೇಳ್ಕೊಳ್ತಾ ಇದ್ದೀವಿ. ಆದರೆ ಇದೇ ಸಮಯದಲ್ಲಿ 80 ಕೋಟಿ ಜನಗಳಿಗೆ ನಾವು ಉಚಿತ ಆಹಾರವನ್ನು, ತಿಂಗಳಿಗೆ ಉಚಿತ ಆಹಾರವನ್ನು, ಸಾಕಾಗುವಷ್ಟು ಆಹಾರವನ್ನು ನಾವು ಕೊಡ್ತಾ ಇದ್ದೀವಿ. 80 ಕೋಟಿ ಜನಗೆ ಉಚಿತ ಆಹಾರ ಕೊಡ್ತೀವಿ. ಹಂಗರ್ ಇಂಡೆಕ್ಸಲ್ಲಿ ನಾವು 111ನೇ ಸ್ಥಾನಕ್ಕೆ ಇಳಿದಿದ್ದೀವಿ, ಆದರೆ ನಮ್ಮಲ್ಲಿ ಬಡತನ ಹೋಗಿದೆ ಅಂತಲೂ ಹೇಳ್ತಿದ್ದೀವಿ. ಬಟ್ ನಮ್ಮ GDP ನೋಡಿದರೆ ಹಾಗನ್ಸುತ್ತೆ, ಯಾಕಂದರೆ ನಮ್ಮ ದೇಶದ ಸಂಪತ್ತು ಕೆಲವರ ಹತ್ರ ಕೇಂದ್ರೀಕೃತ ಆಗ್ತಿದೆ, ಮತ್ತು ಬಡವರು ಇನ್ನೂ ಬಡವರಾಗ್ತಿದ್ದಾರೆ. ಊಟಕ್ಕೂ ಇಲ್ಲದಂಗೆ ಇರುವಂಥ ಜನಗಳ ಸಂಖ್ಯೆಯೂ ಕೂಡ ಅದೇ ಸಮಯದಲ್ಲಿ ಜಾಸ್ತಿ ಆಗ್ತಿದೆ. ಇವನ್ನೆಲ್ಲವನ್ನು ನೋಡಿದಾಗ ನಮಗೆ ಒಂದು ಅನ್ನಿಸೋದೇನೆಂದರೆ, ಪತ್ರಿಕೆಗಳಲ್ಲಿ ವಿಶ್ವಗುರು ಭಾಳ ಮುಂದಕ್ಕೆ ಹೋಗಿದ್ದೀವಿ, ಎಲ್ಲ ಮಾನ್ಯತೆ ಸಿಕ್ಕಿದೆ, ಹಾಗಿದೆ ಹೀಗಿದೆ ಅಂತ ಹೇಳ್ಕೊಳ್ಳೋದನ್ನೆಲ್ಲ ನೋಡಿದಾಗ, ಒಂದು ನಾವು ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಭಾಳ ಆಗಿದೆ ಅಂತೇಳಿ ಅನಿಸುತ್ತೆ. ಇದು ನಮಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಹತ್ರ ಇರೋ ಕಾರೇ ಬೆಸ್ಟ್ ಅನ್ನುವಂಥದ್ದು, ನನ್ನ ಹತ್ರ ಯಾವ ಬುಕ್ ಇದೆ ಇದೇ ಬೆಸ್ಟ್, ನನ್ನ ರಾಜ್ಯನೇ ಬೆಸ್ಟ್, ನಮ್ಮೂರೇ ಬೆಸ್ಟ್, ನಮ್ಮ ಮನೆ ಪಕ್ಕ ಇರೋ ಹೋಟ್ಲಲ್ಲಿರೋ ಇಡ್ಲಿನೇ ಬೆಸ್ಟ್, ಈ ರೀತಿ ನಮ್ಮಲ್ಲಿ ಏನಿದೆ ಇದೇ ಬೆಸ್ಟ್, ಬೇರೆ ಕಡೆ ಏನೂ ನೋಡ್ದಂಗೆ ಕಣ್ಮುಚ್ಕೊಂಡು ಬೇರೆ ದೇಶಗಳಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಿದೆ, ನಮ್ಮಲ್ಲೇನಿದೆ ಅದೇ ಬೆಸ್ಟ್ ಅಂತೇಳ್ಬಿಟ್ಟು ನಮ್ಮನ್ನೇ ಹೊಗಳ್ಕೊಂಡು ನಾವು ಇಟ್ಕೊಳ್ಳುವಂಥ ಒಂದು ಮನೋಧರ್ಮ ಏನಿದೆ ನಮ್ಮದು, ಇದರಿಂದಾಗಿ ಈ ರೀತಿಯ ಒಂದು ವಾತಾವರಣ ಬೆಳೀತಾ ಇದೆ, ಮತ್ತು ಅದ್ರ ಬಗ್ಗೆ ಒಂದು ವ್ಯಾಪಕವಾಗಿ ಒಂದು ಅಭಿಪ್ರಾಯ ಮೂಡ್ತಾ ಇದೆ. ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ಒಂದು ಕೆಲವು ವಿಡಿಯೋಗಳು ಸ್ಟೋರಿಗಳು ಹರಿದಾಡ್ತಿದ್ದಾವೆ. ನನ್ನ ಫ್ರೆಂಡ್ ಒಬ್ಬರು ಇದನ್ನು ಅವ್ರಿಗೆ ಅಲ್ಲೋ ಇದನ್ನು ಫಾರ್ವರ್ಡ್ ಬಂದಿದ್ದದನ್ನು ನನಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ 10 ಕೆಟ್ಟ ರಾಷ್ಟ್ರಗಳ ಒಂದು ಪಟ್ಟಿ ಮಾಡಿ, ಭಾರತ ಈ ಪಟ್ಟಿಯಲ್ಲಿಲ್ಲ, ಯಾಕಂದರೆ ಮೋದಿಯವರು ಆಡಳಿತ ಇರೋದರಿಂದ ನಾವು ಈ ಪಟ್ಟಿಯಲ್ಲಿ ಇಲ್ಲ ಅಂಥೇಳಿ. ರೇಪಲ್ಲಿ 10 ರಾಷ್ಟ್ರಗಳ ಪಟ್ಟಿ, ಕ್ರೈಮಲ್ಲಿ ಮರ್ಡ್ರಲ್ಲಿ 10 ಕೆಟ್ಟ ರಾಷ್ಟ್ರಗಳ ಪಟ್ಟಿ, ಈ ರೀತಿ ಒಂದು 4-5 ಪಟ್ಟಿ ಹಾಕಿ ಅದರಲ್ಲಿ ಭಾರತ ಇಲ್ಲ ಅಂಥೇಳಿ. ಅದನ್ನು ನೋಡಿದಾಗ ನನಗೆ ಭಾಳ ನಗು ಬಂತು. ಭಾರತದ ಇತಿಹಾಸದಲ್ಲಿ ನಾವು ಯಾವಾಗಲೂ ಹಿಂದೆ ತಿರುಗಿ ನೋಡಿದರೆ, ನಮಗೆ ಜ್ಞಾಪಕ ಇರೋದ್ರಿಂದ ಇಲ್ಲಿವರೆಗೂ ಕೂಡ, ಭಾರತ ಯಾವತ್ತೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಜಾಗತಿಕವಾಗಿ ಕೆಟ್ಟ ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವತ್ತೂ ಕೂಡ ಇರಲಿಲ್ಲ. ಭಾರತ ಯಾವತ್ತೂ ಭಾಳ ಉತ್ತಮವಾದಂಥ ಶಾಂತಿಪ್ರಿಯ ಒಳ್ಳೆಯ ರಾಷ್ಟ್ರ ಅಂತಲೇ ಹೆಸರು ತೆಗೆದುಕೊಂಡು ಬಂದಿತ್ತು. ಇಲ್ಲಿವರೆಗೂ ಕೂಡ ಯಾವತ್ತೂ ನಾವು ಕೆಟ್ಟ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರಲಿಲ್ಲ. ನಮ್ಮ GDP ಭಾಳ ಚೆನ್ನಾಗಿತ್ತು. ಮೊಘಲರು ಆಳ್ತಾ ಇರಬೇಕಾದ್ರೆ ನಮ್ಮ GDP 23-27% ಇತ್ತು. ಹಾಗಾಗಿ ವಿದೇಶಿಯರು ಯುರೋಪ ರಾಷ್ಟ್ರಗಳಿಂದ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಭಾರತವನ್ನು ಹುಡುಕೊಂಡು ಬಂದರು. ಇಲ್ಲಿ ಭಾಳ ಸಂಪತ್ತಿದೆ, ಈ ದೇಶದ ಜೊತೆ ವ್ಯವಹಾರ ಮಾಡಿದರೆ ನಾವು ಉದ್ಧಾರ ಆಗ್ತೀವಿ, ನಾವು ಬಹಳಷ್ಟು ಬಿಸ್ನೆಸ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಅಂತೇಳಿದ್ದೆ. ಬಂದರು, ಬಂದು ನಮ್ಮ ದೇಶವನ್ನು ಲೂಟಿ ಮಾಡಿ 1947ರಲ್ಲಿ ನಮ್ಮ ಬಿಟ್ಟೋದಾಗ ಪ್ರಾಯಶಃ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟಿತ್ತು. ಆದರೆ ತದನಂತರ ನಾವು ಮತ್ತೆ ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡಿದ್ವಿ. ಅತಿ ಕೆಟ್ಟ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮಲ್ಲಿಲ್ಲ. ನಾವು ಇಂಥ ಒಂದು ನೆರೆಟಿವನ್ನು ಹುಟ್ಟಾಕಿ ಮೋದಿಯವರಿಂದ ನಾವು ಸದ್ಯ ನಾವು ಅಲ್ಲಿಗೆ ಹೋಗಿಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ಒಂದು ನೆರೇಟಿವ್ ಏನಿದೆ, ಫಾಲ್ಸ್ ನೆರೇಟಿವ್. ಇದರಿಂದ ಹೊರಗಡೆ ಬರಬೇಕು. ಯಾವುದೋ ಒಂದು ಕೆಟ್ಟ ರಾಷ್ಟ್ರ ತೊಳ್ಬಿಟ್ಟು ಸದ್ಯ ನಾವಿಲ್ಲ ಬಿಕಾಸ್ ಆಫ್ ಈಗಿನ ಸರ್ಕಾರ ಅಂತ ಹೇಳ್ಕೊಳ್ಳೋದು ತಪ್ಪು. ನಾವು ಈಗೇನು ನಾವು ಇಷ್ಟೊತ್ತು ವಿಶ್ಲೇಷಣೆ ಮಾಡಿದ್ವಿ, ಇದರಲ್ಲಿ ಮೊದಲ 5 ರಾಷ್ಟ್ರಗಳಲ್ಲಿ ಹೇಗೆ ಬರಬೇಕು ಅನ್ನೋದನ್ನು ನಾವು ನೋಡಬೇಕು. ಅದನ್ನು ಬರಲಿಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕು. ಈಗ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಬರ್ತಿರುವಂಥ ಸಮಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಚರ್ಚೆ ಮಾಡಬೇಕಾಗಿರುವಂಥ ಒಂದು ವಿಷಯ ಏನಂದರೆ, ಹಂಗರ್ ಇಂಡೆಕ್ಸಲ್ಲಿ, ಡೆಮಾಕ್ರಸಿ ಇಂಡೆಕ್ಸಲ್ಲಿ, ಟ್ರಾನ್ಸ್ಪರೆನ್ಸಿ ಇಂಡೆಕ್ಸಲ್ಲಿ, ಪಾಸ್ಪೋರ್ಟ್ ಸ್ಟ್ರೆಂತ್ ಇಂಡೆಕ್ಸಲ್ಲಿ ಈ ಸರ್ಕಾರಗಳು ಮುಂದಿನ 5 ವರ್ಷಗಳಲ್ಲಿ ಏನು ಮಾಡಲಿಕ್ಕೆ ತಯಾರಿದ್ದಾವೆ, ಹೇಗೆ ಭಾರತವನ್ನು ಮೊದಲ 5 ಅಥವಾ ಮೊದಲ 10 ಅಥವಾ ಮೊದಲ 20ನೇ ಪಟ್ಟಿಯಲ್ಲಿ ಬರೋ ಹಾಗೆ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಈ ಯಾವ ನೀತಿಯನ್ನು ಅವು ಅನುಸರಿಸಿಬಿಟ್ಟು ಅಲ್ಲಿಗೆ ತೆಗೆದುಕೊಂಡು ಬರ್ತವೆ, ಯಾವ ಒಂದು ಆರ್ಥಿಕ ನೀತಿಯನ್ನು ಅವು ಹೇಳಿಬಿಟ್ಟು ಇದನ್ನು ಅಲ್ಲಿಗೆ ಭಾರತವನ್ನು ತೆಗೆದುಕೊಂಡು ಬರ್ತವೆ ಅಂತಂದನ್ನು ಅವು ಹೇಳಬೇಕು. ಮತ್ತು ಅದರ ಆಧಾರದಲ್ಲೇ ಚರ್ಚೆ ಆಗಬೇಕು. ಅದರ ಆಧಾರದಲ್ಲಿ ಯಾವ ಪಕ್ಷ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದನ್ನು ಕೂಡ ಜನಗಳು ನಿರ್ಧಾರ ಮಾಡಬೇಕು. ಭಾವುಕ ವಿಷಯಗಳ ಮೇಲೆ, ಸಂಬಂಧ ಇಲ್ಲದಂಥ ವಿಷಯಗಳ ಮೇಲೆ, ನಮಗೆ ನೇರವಾಗಿ ನಮ್ಮ ಜನಜೀವನಕ್ಕೆ ಸಂಬಂಧ ಇಲ್ಲದ ಇರುವಂಥ ವಿಷಯಗಳ ಮೇಲೆ ನಾವು ಓಟ್ ಹಾಕೋದನ್ನು ನಿಲ್ಲಿಸಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಒಳ್ಳೆಯ ವಾತಾವರಣ ಯಾವ ಸರ್ಕಾರ ಕೊಡ್ಬೋದು, ಹೇಗೆ ಕೊಡ್ಬೋದು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಜವಾಗ್ಲೂ ನಾವು ವಿಶ್ವಗುರು ಆಗಲಿಕ್ಕೆ ಯಾವ ಸರ್ಕಾರ ಮಾಡುತ್ತೆ ಅನ್ನೋದನ್ನು ನೋಡಿದಾಗ ಮಾತ್ರ ನಾವು ಒಳ್ಳೆಯ ಸರ್ಕಾರವನ್ನು ತರಲಿಕ್ಕಾಗುತ್ತೆ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.